ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಭೀಷ್ಮನಾದ ದೇವವ್ರತ ಹೇಗೆ ಇಚ್ಛಾಮರಣಿಯಾದ ಅಂತ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಇಚ್ಛಾಮರಣಿಯಾದ ಭೀಷ್ಮನಿಗೆ ಹೇಗೆ ಅಂಬೆ ಅನ್ನೋ ರಾಜಕುಮಾರಿ ಮೃತ್ಯು ಆಗ್ತಾಳೆ ಅಂತ ತಿಳಿಯೋಣ. ಮದುವೆಯಾದ ಸ್ವಲ್ಪ ಕಾಲದಲ್ಲೇ ಶಂತನು ಮತ್ತು ಸತ್ಯವತಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಇಬ್ಬರು ಗಂಡು ಮಕ್ಕಳು ಆಗ್ತಾರೆ. ಮಕ್ಕಳಾದ ಸ್ವಲ್ಪವೇ ಸಮಯದಲ್ಲಿ ಶಂತನುವಿನ ಮೃತ್ಯು ಆಗುತ್ತೆ. ಚಿತ್ರಾಂಗದ ತನ್ನ ತಾಯಿಯ ಅತಿ ಮುದ್ದಿನಿಂದ ಅಹಂಕಾರಿಯಾಗಿ ಬೆಳೀತಾನೆ. ಅದೇ ಅಹಂಕಾರ ಅವನನ್ನು ತನ್ನದೇ ಹೆಸರಿನ ಚಿತ್ರಾಂಗದ ಅನ್ನೋ ಗಂಧರ್ವನೊಂದಿಗೆ ಯುದ್ಧ ಮಾಡುವಂತೆ ಮಾಡುತ್ತದೆ. ಈ ಯುದ್ಧದಲ್ಲಿ ಚಿತ್ರಾಂಗದ ಸತ್ತೋಗ್ತಾನೆ. ಮದುವೆಗೆ ಮೊದಲೇ ತೀರಿಕೊಂಡ ಮಗನ ಸಾವಿನಿಂದ ಸತ್ಯವತಿಗೆ ಬಹಳ ದುಃಖ ಆಗುತ್ತೆ. ತನ್ನ ಎರಡನೆಯ ಮಗ ವಿಚಿತ್ರ ವೀರ್ಯನಿಗೆ ಬೇಗನೆ ಮದುವೆನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಭರತವರ್ಷದ ಎಲ್ಲ ರಾಜ್ಯಗಳಿಗೆ ತನ್ನ ಗೂಢಚಾರರನ್ನು ಕಳಿಸಿ ಸುಂದರ ರಾಜಕುಮಾರಿಯರ ವಿವರವನ್ನು ತರೋದಕ್ಕೆ ಸತ್ಯವತಿ ಹೇಳ್ತಾಳೆ. ಹೀಗೆ ಹೋದಂತಹ ಗೂಢಚಾರಿಗಳು ಕಾಶಿ ರಾಜನಿಗೆ ಅಂಬೆ, ಅಂಬಿಕೆ ಮತ್ತು ಅಂಬಾಲಿಕೆ ಎಂಬ ಮೂವರು ಸುಂದರ ರಾಜಕುಮಾರಿಯರು ಇರುವುದನ್ನು ಮತ್ತು ಕಾಶಿ ರಾಜ ಅವರ ಸ್ವಯಂವರವನ್ನು ಏರ್ಪಡಿಸಿರುವ ಸುದ್ದಿಯನ್ನು ತರುತ್ತಾರೆ. ಈ ಸಮಾಚಾರ ತಿಳಿದ ಸತ್ಯವತಿ ಭೀಷ್ಮನನ್ನು ಆ ಸ್ವಯಂವರಕ್ಕೆ ಕಳಿಸಿ ಆ ರಾಜಕುಮಾರಿಯರನ್ನು ಯುದ್ಧ ಮಾಡಿ ಗೆದ್ದುಕೊಂಡು ಬರೋದಕ್ಕೆ ಹೇಳ್ತಾಳೆ. ಸತ್ಯವತಿ ಮಾತಿನಂತೆ ಭೀಷ್ಮ ತನ್ನ ಸೇನೆಯನ್ನು ತಗೊಂಡು ಸ್ವಯಂವರಕ್ಕೆ ಹೋಗಿ ಆ ಮೂವರೂ ಹೆಣ್ಣು ಮಕ್ಕಳನ್ನು ಹಸ್ತಿನಾವತಿಗೆ ಕರ್ಕೊಂಡು ಬರ್ತಾನೆ. ಆ ಮೂವರು ರಾಜಕುಮಾರಿಯರಲ್ಲಿ ದೊಡ್ಡವಳಾದ ಅಂಬೆ ತಾನು ಈಗಾಗಲೇ ಸಾಲ್ವರಾಜನನ್ನು ಪ್ರೀತಿಸಿರೋದಾಗಿ ಸತ್ಯವತಿಗೆ ಹೇಳ್ತಾಳೆ. ಆಗ ಸತ್ಯವತಿ ಅಂಬೆಯನ್ನು ಸಕಲ ಮರ್ಯಾದೆಗಳೊಂದಿಗೆ ಗೌರವದಿಂದ ಸಾಲ್ವರಾಜನ ಬಳಿಗೆ ಕಳಿಸ್ತಾಳೆ. ಆದರೆ ಸಾಲ್ವರಾಜ ಭೀಷ್ಮ ಅವಳನ್ನು ಗೆದ್ದುಕೊಂಡು ಹೋಗಿದ್ದರಿಂದ ಇನ್ನು ಅವಳು ಭೀಷ್ಮನ ಸ್ವತ್ತು ಅಂಥೇಳಿ ಅಂಬೆನ ತಿರಸ್ಕರಿಸ್ತಾನೆ. ಅಂಬೆ ಮತ್ತೆ ಹಸ್ತಿನಾವತಿಗೆ ಬಂದು ತನ್ನನ್ನು ಮದುವೆಯಾಗು ಅಂತ ಭೀಷ್ಮನನ್ನು ಕೇಳ್ಕೊಳ್ತಾಳೆ. ಆದರೆ ಭೀಷ್ಮ ತನ್ನ ಪ್ರತಿಜ್ಞೆ ಬಗ್ಗೆ ಹೇಳಿ ಅವಳನ್ನು ಮದುವೆಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ತಂದೆಯ ಮನೆಯಿಂದ ಮತ್ತು ಪ್ರೀತಿಸಿದವನಿಂದ ಈಗಾಗಲೇ ತ್ಯಜಿಸಲ್ಪಟ್ಟ ಅಂಬೆ ಕೋಪದಿಂದ ಕೆಂಡವಾಗಿ, ಭೀಷ್ಮ, ನನ್ನ ಈ ಸ್ಥಿತಿಗೆ ನೀನೇ ಕಾರಣ. ನೀನು ಸ್ವಯಂವರಕ್ಕೆ ಬಾರದೇ ಇದ್ದಿದ್ದರೆ ನಾನು ಸಾಲ್ವರಾಜನನ್ನು ಮದುವೆಯಾಗಿರುತ್ತಿದ್ದೆ. ನಿನ್ನಿಂದ ನಾನು ನನ್ನ ತಂದೆಯಿಂದಲೂ ದೂರವಾಗಿ ಸಾಲ್ವನಿಗೂ ಬೇಡವಾಗಿದ್ದೇನೆ. ಈಗ ನೀನೂ ನನ್ನನ್ನು ತಿರಸ್ಕರಿಸುತ್ತಿದ್ದೀಯ. ಭೀಷ್ಮ, ಕೇಳು, ನನ್ನ ಈ ಸ್ಥಿತಿಗೆ ಕಾರಣವಾದ ನಿನಗೆ ಮರಣವನ್ನು ತರುತ್ತೇನೆ ಎಂದು ಅಲ್ಲಿಂದ ದರದರನೇ ನಡೆದು ಬಿಟ್ಟಳು. ಅಲ್ಲಿಂದ ಹೊರಟ ಅಂಬೆ ಭೀಷ್ಮನನ್ನು ಎದುರಿಸಿ ಕೊಲ್ಲುವವರಿಗಾಗಿ ಪೂರ್ತಿ ಪ್ರಪಂಚವನ್ನು ಸುತ್ತಿದ್ಲು. ಆದರೆ ಯಾರೂ ಭೀಷ್ಮನೊಂದಿಗೆ ಯುದ್ಧ ಮಾಡುವಂತಹ ಧೈರ್ಯನ ತೋರಿಸಲಿಲ್ಲ. ಕಡೆಗೆ ಭೀಷ್ಮನ ಗುರು ಪರಶುರಾಮನ ಬಳಿ ಬಂದು ಭೀಷ್ಮ ತನಗೆ ಮೋಸ ಮಾಡಿದ್ದಾನೆ ಅಂಥೇಳಿ ಅವನಿಗೆ ತನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳಬೇಕು ಅಂತ ಬೇಡ್ಕೊಳ್ತಾಳೆ. ಅವಳ ಸ್ಥಿತಿಗೆ ಮರುಗಿದ ಪರಶುರಾಮರು ಭೀಷ್ಮನಿಗೆ ಬರಹೇಳಿ, ಭೀಷ್ಮ, ಅಂಬೆಯನ್ನು ಮದುವೆಯಾಗು, ಅದಕ್ಕೆ ಒಪ್ಪದೇ ಇದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಅಂದ. ಭೀಷ್ಮ ಅಂಬೆಯ ಸ್ಥಿತಿಗೆ ಮರುಗುತ್ತಾನಾದರೂ ಅವಳನ್ನು ಮದುವೆಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಪರಶುರಾಮನೊಂದಿಗೆ ಯುದ್ಧಕ್ಕೆ ಸಿದ್ಧವಾಗ್ತಾನೆ. ಭೀಷ್ಮ ಮತ್ತು ಪರಶುರಾಮರ ನಡುವೆ ಘೋರವಾದ ಯುದ್ಧ ಆಗುತ್ತೆ. ಕಡೆಗೆ ಪರಶುರಾಮ ತನ್ನಿಂದ ಭೀಷ್ಮನಿಗೆ ಶಾಸಿಸಲು ಆಗುವುದಿಲ್ಲ ಅಂತ ಅಂಬೆಗೆ ಹೇಳ್ತಾನೆ. ಇದರಿಂದ ಹತಾಶಳಾದ ಅಂಬೆ ಹಿಮಾಲಯಕ್ಕೆ ಹೋಗಿ ಭೀಷ್ಮನ ಮರಣಕ್ಕಾಗಿ ಘೋರವಾದ ತಪಸ್ಸನ್ನು ಮಾಡ್ತಾಳೆ. ಅವಳ ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ಈ ಜನ್ಮದಲ್ಲಿ ನೀನು ಭೀಷ್ಮನನ್ನು ಕೊಲ್ಲುವುದಕ್ಕೆ ಆಗುವುದಿಲ್ಲ. ಮುಂದೆ ಒಂದು ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿ ಭೀಷ್ಮನ ಮರಣಕ್ಕೆ ಕಾರಣಳಾಗುತ್ತೀಯಾ ಎಂದು ಹೇಳಿದ. ಮುಂದಿನ ಸಂಚಿಕೆಯಲ್ಲಿ ಹೇಗೆ ಮಹರ್ಷಿ ವೇದವ್ಯಾಸ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರನ ತಂದೆಯಾದ ಅಂತ ತಿಳ್ಕೊಳ್ಳೋಣ.